ಆಯ್ಕೆಯಾಗಿ ಬಂದಿದ್ದೀವಿ. ಮಾನ್ಯ ಸಭಾಧ್ಯಕ್ಷೆ, ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮಾನ್ಯ ಅಶೋಕ್ ಕಣ್ಣ ಅವರು ಕಂದಾಯ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಉತ್ತಮವಾದ ನಿರ್ಧಾರವನ್ನು ಮಾಡಿದ್ದಾರೆ. ನಮ್ಮ 5 ಜಿಲ್ಲೆಯಲ್ಲಿ ಕಾಫಿ ಬೆಳೆಗಾರರಿದ್ದಾರೆ. ಹೆಚ್ಚಿನ ಅಂಶ 5 ಜಿಲ್ಲೆಯಲ್ಲಿ ಇರತಕ್ಕಂಥ ಲಕ್ಷಾಂತರ ಕಾಫಿ ಬೆಳೆಗಾರರಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ಹಿಂದಿನ ಸರ್ಕಾರ ಮಾಡಿತ್ತು. ಏನು ಹಲವಾರು ವರ್ಷಗಳಿಂದ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿ ಕಾಫಿ ಬೆಳೆಯನ್ನ ಬೆಳೆದಿದ್ದಾರೆ. ಕಾಫಿ ಬೆಳೆಯನ್ನ ಬೆಳೆದು ಆ ಕಾಫಿ ಗಿಡ ಹೆಚ್ಚು ಕಮ್ಮಿ 15-20-25-30 ವರ್ಷದಿಂದ ಕಾಫಿ ಗಿಡ ಇದೆ. ಈ ಫಸಲು ಉತ್ತಮ ರೀತಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಮೆಣಸು ಕೂಡ ಅದ್ರ ಜೊತೆ ಬೆಳೆದಿರ್ತಾರೆ, ಉತ್ತಮವಾಗಿ ಫಸಲು ಬಂದಿರುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಆಗಾಗ ಹೋಗಿ ಯಾವಾಗ ನಮ್ಮ ಜಮೀನ ತೆರವು ಮಾಡ್ತಾರ ಅಂತೇಳಿ ಹೆದರಿಕೆಯಲ್ಲೇ ದಿನ ರಾತ್ರಿ ಕಳಿಬೇಕಂತ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದಲ್ಲಿ ಅಶೋಕ್ ಕಣ್ಣ ಅವರು ಕಾಫಿ ಬೆಳೆದಂತ ಎಲ್ಲ ಭಾಗಗಳಲ್ಲಿ ಬಂದು ಕಾರ್ಯಕ್ರಮವನ್ನು ಮಾಡಿ ಕಾಫಿ ಬೆಳೆಗಾರರಿಂದ ಮನವಿಯನ್ನು ಸ್ವೀಕಾರ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳು ಏನು ಅಂತಕ್ಕಂಥದ್ದನ್ನ ಮನಗಂಡು ಏನು ಸರ್ಕಾರಿ ಜಾಗದಲ್ಲಿ ಕಾಫಿಯನ್ನ ಬೆಳೆದಿದ್ರೆ 30 ವರ್ಷ ಲೀಸ್ ಕೊಡ್ತಕ್ಕಂತ ಉತ್ತಮವಾದ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲವೂ ಕೂಡ 2 ಇದರಲ್ಲೂ ಕೂಡ ಪಾಸ್ ಆಗಿ ಇನ್ನೇನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅದನ್ನು ಆದೇಶ ಮಾಡಬೇಕಾಯ್ತು. ಅಷ್ಟೊಳಗೆ ಸರ್ಕಾರ ಇಲ್ದಿರ್ತಕ್ಕಂಥ ಕಾರಣ ಅದಾಗೆ ಪೆಂಡಿಂಗ್ ಆಯ್ತು. ದಯವಿಟ್ಟು ಕಾಫಿ ಬೆಳೆಗಾರರು ಕೂಡ ಏನ್ ತುಂಬಾ ಶ್ರೀಮಂತರು ಅಂತ ಏನಲ್ಲ, ಕಾಫಿ ಬೆಳೆಗಾರರು ಕೂಡ ಸಾಮಾನ್ಯ ರೈತರ ರೀತಿಯಲ್ಲಿ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲ ಒಂದ್ ನಿಮಿಷ, ಇವತ್ತು ಕಾರ್ಮಿಕರ ಸಮಸ್ಯೆ ಇರ್ಬೋದು, ಇವತ್ತು ಗೊಬ್ಬರದ ಸಮಸ್ಯೆ ಇರ್ಬೋದು, ಇವೆಲ್ಲವನ್ನು ಕೂಡ ಹಾಕಿ ಕಾಫಿಲಿ ಬೆಳೆತಕ್ಕಂಥದ್ದು ಲಾಭ ಮಾಡ್ತಕ್ಕಂಥದ್ದು ಏನೂ ಇಲ್ಲ. ಅವ್ರಿಗೇನಾದ್ರು ಲಾಭ ಬಂದ್ರೆ ಪೆಪ್ಪರ್ ಗಿಪ್ಪರ್ ಏನಾದ್ರು ಬೇರೆ ಮಿಶ್ರ ಬೆಳೆ ಬೆಳೆದಿರ್ತಲ್ಲ, ಇದರಿಂದ ಹೆಚ್ಚಿನ ಅಂಶ ಲಾಭ ಬಂದಿರುತ್ತೆ. ಈ ನಿಟ್ಟಿನಲ್ಲಿ ಒಂದ್ ನಿಮಿಷ, ಕಾಫಿ ಬೆಳೆಗಾರರು ಮೊದಲೇ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಆನೆ ದಾಳಿಯಿಂದ ಏನ್ ಕಾಫಿ ಬೆಳೆತಕ್ಕಂಥ ಏರಿಯಾ ಇದಾವೆ, ಆನೆ ದಾಳಿಯಿಂದ ನಿರಂತರ ಕಾಫಿ ತೋಟನ ದಾಳಿ ನಡೆದು ಇಡೀ ಕಾಫಿನ ನಾಶ ಆಗ್ತಕ್ಕಂಥ ತಾವೆಲ್ಲರೂ ಕೂಡ ದಿನನಿತ್ಯ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀರಾ. ಮೊನ್ನೆನೂ ಕೂಡ ಈಗ ಬೇಲೂರಲ್ಲಿರ್ಬೋದು, ಸಕಲೇಶ್ಪುರದಲ್ಲಿರ್ಬೋದು, ಈ ಭಾಗ ಎಲ್ಲಿದೆ, ಮಡಿಕೇರಿ ಇರ್ಬೋದು, ಈ ಭಾಗದಲ್ಲಿ ಎಲ್ಲವೂ ಕೂಡ ಆನೆ ದಾಳಿಯಿಂದ ನಿರಂತರವಾಗಿ ಕಾಫಿ ಬೆಳೆಗಾರರಿರ್ಬೋದು, ಕಾಫಿ ಕೆಲಸಗಾರರು ಎಲ್ಲರೂ ಕೂಡ ಮರಣ ಹೊಂದಿರತಕ್ಕಂಥ ತಾವು ನೋಡಿದಿರಾ. ನಾನು ತಮ್ಮಲ್ಲಿ ಕಾಫಿ ಬೆಳೆಗಾರರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಹಿಂದೆ ಮುಖ್ಯಮಂತ್ರಿಗಳು ಆಯ್ತು ಅಧ್ಯಕ್ಷ, ಹೇಳ್ತೀನಿ ಯಾತಕ್ ಮಾಡ್ಕೊಡ್ಬೇಕು ಅಂತೇಳಿ ಅಧ್ಯಕ್ಷ. ಹಿಂದಿನ ಈಗ ಮೊನ್ನೆ 3 ತಿಂಗಳಿಂದ ಹಾಸನ್ಗೆ ಸಿಎಂ ಬಂದಂತ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ವಿದ್ಯುತ್ ಬಿಲ್ಲಿನ ಮೇಲಿನ ಬಡ್ಡಿಯನ್ನ ಮತ್ತೆ ಚಕ್ರ ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ಅಂತೇಳಿ ಕೆಡಿಪಿ ಸಭೆಯಲ್ಲಿ ಮೌಖಿಕವಾಗಿ ಆದೇಶವನ್ನ ಮಾಡಿದ್ದಾರೆ. ಬಟ್ ನಾವು ಈ ಬಜೆಟ್ ಅಲ್ಲಿ ಅದಾಗುತ್ತೆ ಅಂತ ತಿಳ್ಕೊಂಡಿದ್ದು ಆಗಿಲ್ಲ. ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೀನಿ, ಕಾಫಿ ಬೆಳೆಗಾರರ ವಿದ್ಯುತ್ ಬಿಲ್ಲಿನ ಮೇಲಿನ ನಾನೇ ಪ್ರಶ್ನೆಯನ್ನು ಕೇಳದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಆದೇಶವನ್ನು ಹೇಳಿದರೆ ಕಾಫಿ ಬೆಳೆಗಾರರು ಬೆಳೆದಿರ್ತಕ್ಕಂಥ ಏನು ವಿದ್ಯುತ್ನ ಉಪಯೋಗ ಮಾಡ್ತಾರೆ ಆ ಬಿಲ್ಲಿನ ಮೇಲೆ ಇರ್ತಕ್ಕಂಥ ಬಡ್ಡಿ ಮತ್ತೆ ಚಕ್ರ ಬಡ್ಡಿಯನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ದಯವಿಟ್ಟು ಅಸ್ತನ್ನ ಕಟ್ಟಲಿಕ್ಕೆ ನಮ್ಮ ಬೆಳೆಗಾರರು ಎಲ್ಲರೂ ಕೂಡ ರೆಡಿ ಇದ್ದಾರೆ. ದಯವಿಟ್ಟು ಸರ್ಕಾರ ಆದೇಶವನ್ನು ಮಾಡಬೇಕು, ಏನು ಕಾಫಿ ಬೆಳೆಗಾರರು ಏನು ಉಪಯೋಗ ಮಾಡ್ತಾರೆ ಬಿಲ್ಲು, ಅದ್ರ ಬಡ್ಡಿನ ಮನ್ನಾ ಮಾಡಿದ್ರೆ ಇಮಿಡಿಯೇಟ್ ಕಟ್ತಕ್ಕಂಥ ಕೆಲಸ ಆಗುತ್ತೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅಧ್ಯಕ್ಷ ಒಂದ್ ನಿಮಿಷ, ಯಾಕೆಂದ್ರೆ ಕಾಫಿ ಬೆಳೆಗಾರರು ವಿದ್ಯುತ್ನ ಬಿಲ್ ಕಟ್ಟಿಲ್ಲ ಅಂತ ಎಲ್ಲ ಕಡೆ ಕಟ್ ಮಾಡ್ತಾ ಇದೆ. ಮೊದಲೇ ಮಳೆ ಇಲ್ಲ, ಬರಗಾಲ ಇದೆ, ಈ ನೀರು ಹೊಡಿಬೇಕು ಅಂದ್ರೆ ಮೋಟರ್ ಬೇಕು, ಮೋಟರ್ ಬೇಕು ಅಂದ್ರೆ ವಿದ್ಯುತ್ ಬೇಕು. ಸೊ ವಿದ್ಯುತ್ ಇಲ್ದೇ ದಿನನಿತ್ಯ ಕಟ್ ಮಾಡಂತ ಕೆಲಸ ನಡೀತದೆ. ದಿನನಿತ್ಯ ಕಾಫಿ ಬೆಳೆಗಾರ ಮನೆ ಬಗ್ಲು ಬರ್ತಕ್ಕಂಥದ್ದಾಗಿದೆ. ನಾನು ಸರ್ಕಾರಕ್ಕೆ ಕೈ ಮುಗಿದು ಮನವಿನ ಮಾಡ್ತೀನಿ, ಕಾಫಿ ಬೆಳೆಗಾರರಿರಲಿ ರೈತರಿರಲಿ ಯಾವುದೇ ವಿದ್ಯುತ್ ಇದನ್ನ ಕಟ್ ಮಾಡಬಾರದು, ನೀವು ಬಡ್ಡಿನ ಮನ್ನಾ ಮಾಡಿಕೊಟ್ರೆ ಇಮಿಡಿಯೇಟ್ ಅವ್ರು ಕಟ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹಿಂದಿನ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲಸನ ತಾವು ಇಮಿಡಿಯೇಟ್ ಆದೇಶವನ್ನು ಮಾಡಿ ಲೀಸ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ತಾವು ಲೀಸ್ ಮಾಡಿಕೊಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ರೆ ಯಾರೇ ಆದ್ರೂ ಕೂಡ ಪ್ರಶಂಸೆ ಮಾಡ್ತಾರೆ. ದಯವಿಟ್ಟು ಈ ನಮ್ಮ ಬೆಳೆಗಾರರ ಕಷ್ಟಕ್ಕೆ ತಾವೆಲ್ಲರೂ ಕೂಡ ಧಾವಿಸಬೇಕು. ಹಲವಾರು ವರ್ಷಗಳಿಂದ ಬೆಳೆದಿರ್ತಕ್ಕಂಥ ಬೆಳೆಗೆ ದಯವಿಟ್ಟು ಏನ್ ಹೆದರಿಕೆಯಲ್ಲಿ ಭಯದಲ್ಲಿ ಬದುಕ್ತಾ ಇದಾರೆ ಅವರ ನೆರವಿಗೆ ಧಾವಿಸಿ ಸರ್ಕಾರಿ ಭೂಮಿಯನ್ನ 30 ವರ್ಷಕ್ಕೆ ಲೀಸ್ ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ. ಮಂತರ್ಗೌಡ, ಮಾನ್ಯ ಅಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷ ನಾಯಕರು ಒಳ್ಳೆ ಪ್ರಶ್ನೆ ಹಾಗೆ ಸಲಹೆ ಕೊಟ್ಟಿದ್ದಾರೆ. ಅವರು ನಮ್ಮ ಭಾಗದಲ್ಲಿ ತೋಟ ತಗೊಂಡಿರಬಹುದು ಅಂತ ನನ್ನ ಅಭಿಪ್ರಾಯ ಇದೆ. ಅದಕ್ಕೋಸ್ಕರ ಅಧ್ಯಕ್ಷರೇ, ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.